ಎಲ್ಲರಿಗೂ ನಮಸ್ಕಾರ ಹೆರಿಟೇಜ್ ಪ್ಲಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾವು ಜಾನುವಾರುಗಳ ದೇಹದ ತೂಕ ಲೆಕ್ಕಾಚಾರ ಮಾಡೋದು ಹೇಗೆ ಅಂತ ನೋಡುವ ಜಾನುವಾರುಗಳಲ್ಲಿ ದೇಹದ ತೂಕವನ್ನು ಏಂತಕ್ಕೆ ಲೆಕ್ಕಾಚಾರ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಖನಿಜ ಮಿಶ್ರಣ ಕ್ಯಾಲ್ಸಿಯಂ ಆಹಾರ ಮತ್ತು ಔಷಧಿಗಳನ್ನು ಕೊಡೋಕ್ಕೆ ಉಪಯೋಗ ಆಗುತ್ತೆ ಶಾಫರ್ ಸೂತ್ರವನ್ನು ಉಪಯೋಗಿಸಿ ಸುಲಭವಾದ ವಿಧಾನದಲ್ಲಿ ದೇಹದ ತೂಕವನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅಂತ ನೋಡುವ ಜಾನುವಾರುಗಳ ತೂಕ ಲೆಕ್ಕಾಚಾರ ಮಾಡಬೇಕಾದ್ರೆ ಅದರ ಉದ್ದ ಮತ್ತು ಸುತ್ತಳತೆ ತುಂಬ ಮುಖ್ಯ ಜಾನುವಾರ ದೇಹದ ತೂಕವನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅಂತ ಈ ಚಿತ್ರದ ಮೂಲಕ ನೋಡುವ ಮೊದಲು ಶಾಫರ್ಸ್ ಸೂತ್ರವನ್ನು ಉಪಯೋಗಿಸಿ ಉದ್ದ ಮತ್ತು ಅದರ ಸುತ್ತಳತೆಯನ್ನು ಅಳತೆ ಮಾಡುವ ಇದು ಪಾಯಿಂಟ್ ಆಫ್ ಶೋಲ್ಡರ್ ಈ ಪಾಯಿಂಟ್ ಆಫ್ ಶೋಲ್ಡರ್ನಿಂದ ಪಿನ್ ವರೆಗೂ ಉದ್ದವನ್ನು ಇಂಚಲ್ಲಿ ಅಳತೆ ಮಾಡುವ ನಂತರ ಸುತ್ತಳತೆ ಇದನ್ನೂ ಸಹ ಇಂಚಲ್ಲಿ ಅಳತೆ ಮಾಡುವ ಉದ್ದ ಮತ್ತು ಸುತ್ತಳತೆಯನ್ನು ಉಪಯೋಗಿಸಿ ಜಾನುವಾರಿನ ದೇಹದ ತೂಕವನ್ನು ಲೆಕ್ಕಾಚಾರ ಮಾಡುವ ಇದು ಪಾಯಿಂಟ್ ಆಫ್ ಶೋಲ್ಡರ್ ಇದರಿಂದ ಪಿನ್ಬೋನ್ವರೆಗೂ ಉದ್ದವನ್ನು ಅಳತೆ ಮಾಡುವ ಇದು ಅರವತ್ತೇಳು ಇಂಚ್ ಇದೆ ನಂತರ ಸುತ್ತಳತೆ ಇದನ್ನೂ ಸಹ ಇಂಚಲ್ಲಿ ಅಳತೆ ಮಾಡುವ ಇದು ಎಪ್ಪತ್ನಾಲ್ಕು ಇಂಚ್ ಇದೆ ಈಗ ತಗೊಂಡ ಅಳತೆಗಳನ್ನು ಉಪಯೋಗಿಸಿ ಶಾಫರ್ಸ್ ಸೂತ್ರದ ಮೂಲಕ ಈ ಜಾನುವಾರಿನ ತೂಕವನ್ನು ಲೆಕ್ಕಾಚಾರ ಮಾಡೋದು ಹೇಗೆ ಅಂತ ನೋಡುವ ಇದೇ ಶಾಫರ್ಸ್ ಸೂತ್ರ ಇದರಲ್ಲಿ ಉದ್ದ ಅರವತ್ತೇಳು ಇಂಚ್ ಮತ್ತು ಸುತ್ತಳತೆ ಎಪ್ಪತ್ನಾಲ್ಕು ಇಂಚು ಇಲ್ಲಿ ಉದ್ದ ಮತ್ತು ಸುತ್ತಳತೆಯನ್ನು ಗುಣಿಸಿ ನಂತರ ಇದನ್ನು ಆರುನೂರ ಅರವತ್ತರಿಂದ ವಿಭಾಗ ಮಾಡಿದರೆ ನಮಗೆ ಐನೂರ ಐವತ್ತೈದು ಕೆ ಜಿ ಬರುತ್ತೆ ಹೆಚ್ಚಿನ ವಿವರಗಳಿಗೆ ನಮ್ಮ ಹೆರಿಟೇಜ್ ವೆಟ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ